ಎಲ್ಲ ಲಿಸ್ಟ್ ಬಂದ್ಬಿಡ್ತಾ? ಇಲ್ಲ, ಕೆಲವ್ರ ಲಿಸ್ಟ್ ಈ ಲಿಸ್ಟ್ನಲ್ಲಿ ನಾವು ಕೆಲವ್ರ ಹೆಸರು ಹೇಳಿಲ್ಲ. ಅವ್ರ ಲೆಕ್ಕಾಚಾರ ಏನು ಹಾಗಾದ್ರೆ? ಅವ್ರೇನಾದ್ರೂ ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡ್ತಾರಾ ಇಲ್ವಾ? ರಾಜೀನಾಮೆ ಕೊಟ್ಟಿದ್ದಾಯ್ತು, ಸರ್ಕಾರ ಬೀಳಿಸಿದ್ದಾಯ್ತು, ರಾಜೀನಾಮೆ ಕೊಟ್ಟು ಅನರ್ಹಗೊಂಡಿದ್ದಾಯ್ತು, ಎಲ್ಲವೂ ಆಯ್ತಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ, ಇನ್ನು ಮುಂದೆ ಎಲೆಕ್ಷನ್ ಸಹವಾಸವೇ ಬೇಡ ಅಂತ ಕೆಲವರು ಅಂದ್ಕೊಂಡಿದ್ದಾರಂತೆ. ಚುನಾವಣಾ ರಾಜಕಾರಣಕ್ಕೆ ಗುಡ್ ಬೈ ಹೇಳ್ತಾರಂತೆ ಅವರಿಬ್ರು. ಇನ್ನು ಮುಂದೆ ಎಲೆಕ್ಷನ್ಗೆ ನಿಲ್ಲದಿರೋದಕ್ಕೆ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಕೆಲವರೆಲ್ಲ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿದ್ದಾರೆ, ಇನ್ನು ಕೆಲವರು ನಾವು ಚುನಾವಣೆಗೆ ನಿಲ್ಲೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾದರೆ ಯಾರದು ಚುನಾವಣೆಗೆ ನಿಲ್ಲೋದು ಬೇಡ ಅಂತ ಅಂದ್ಕೊಂಡ್ರವರು ನೋಡೋಣ. ಓಕೆ, ವಿಶ್ವನಾಥ್ ಮೊದಲನೇದಾಗಿ ಹುಣಸೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು ಚುನಾವಣಾ ರಾಜಕಾರಣದಿಂದಲೇ ನಿವೃತ್ತಿಯನ್ನು ಹೊಂದೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಅವರ ಮಗನನ್ನು ಎಲೆಕ್ಷನ್ಗೆ ನಿಲ್ಲಿಸ್ತಾರೆ ಅಂತ ಕೇಳಿಬರ್ತಾ ಇತ್ತು. ಆದರೆ ಸದ್ಯಕ್ಕೆ ಅವರು ಉತ್ತರಾಧಿಕಾರಿಯನ್ನು ನೇಮಕ ಮಾಡಿಲ್ಲ, ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದುತ್ತಾರೆ, ಮತ್ತೆ ಉತ್ತರಾಧಿಕಾರಿಯ ಬಗ್ಗೆ ಚಿಂತನೆಯನ್ನು ನಡೆಸಿಲ್ಲ ವಿಶ್ವನಾಥ್. ಓಕೆ, ಎರಡನೇದು ಕೆ ಆರ್ ಪೇಟೆಯ ಶಾಸಕರಾಗಿದ್ದಂಥವರು ಅನರ್ಹ ಶಾಸಕ ನಾರಾಯಣಗೌಡ, ಇವರೂ ಕೂಡ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿಲ್ಲ, ಇವರು ಕೂಡ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯನ್ನು ಹೊಂದೋದಕ್ಕೆ ಮನಸ್ಸು ಮಾಡಿದ್ದಾರಂತೆ. ಅಲ್ಲಿಗೆ ಇವರು ಕೂಡ ಉತ್ತರ ಅಂದರೆ ಈ ಎರಡೂ ಕ್ಷೇತ್ರದಲ್ಲಿ ನಮ್ಮ ಕಡೆಯವರಿಗೆ ಟಿಕೆಟ್ ಕೊಡಿ ಅಂತ ವಿಶ್ವನಾಥ್ ಆಗಲಿ ನಾರಾಯಣಗೌಡ ಆಗಲಿ ಲಾಬಿನೇ ಮಾಡೋ ಹಾಗಿಲ್ಲ ಬಿ ಜೆ ಪಿಗೆ. ಹಾಗಾಗಿ ನೀವು ಯಾರನ್ನು ಬೇಕಾದರೂ ನಿಲ್ಲಿಸ್ಕೊಳ್ರಪ್ಪ, ಯಾರು ಬೇಕಾದ್ರೂ ಮಾಡಲಿ, ನಾವಂತೂ ಇನ್ನು ಎಲೆಕ್ಷನ್ ನಿಲ್ಲಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಉತ್ತರಾಧಿಕಾರಿಗಳನ್ನು ಘೋಷಣೆ ಮಾಡಿರ್ತಕ್ಕಂಥವ್ರನ್ನ ಕೇಳಬೇಕು, ನಿಮ್ಮ ನಿಮ್ಮ ಉತ್ತರಾಧಿಕಾರಿ ಯಾವ ಪಕ್ಷದಿಂದ ನಿಲ್ತಾರೆ ಅಂತ. ಅದಕ್ಕೆ ಅವ್ರ ಉತ್ತರ ಏನಾಗಿದೆ?